ಬ್ರಿಟನ್ ಪ್ರಧಾನಿ ಬೋರಿಸ್ ಜಾನ್ಸನ್ಗೆ ಕೊರೋನಾ ಸೋಂಕು ತಗಲಿದೆ. ಐಸೋಲೇಷನ್ನಲ್ಲಿ ಅವರನ್ನ ಇರಿಸಲಾಗಿದ್ದು ತೀವ್ರ ನಿಗಾ ಇರಿಸಲಾಗಿದೆ. ಬ್ರಿಟನ್ ದೊರೆಗೆ ಸೋಂಕು ತಗಲಿತ್ತು, ಈಗ ಬ್ರಿಟನ್ ಪ್ರಧಾನಿ ಬೋರಿಸ್ ಜಾನ್ಸನ್ಗೆ ಕೊರೋನಾ ಸೋಂಕು ತಗಲಿರುವ ಹಿನ್ನೆಲೆಯಲ್ಲಿ ಐಸೋಲೇಷನ್ನಲ್ಲಿ ಇರಿಸಿ ಅವರಿಗೆ ಚಿಕಿತ್ಸೆಯನ್ನ ಮುಂದುವರೆಸಲಾಗ್ತಾ ಇದೆ. ಬೋರಿಸ್ ಜಾನ್ಸನ್ ಅವರಿಗೆ ತೀವ್ರ ನಿಗಾ ಇರಿಸಲಾಗ್ತಾ ಇದೆ. ಮೊನ್ನೆ ಬ್ರಿಟನ್ ದೊರೆ ಚಾರ್ಲ್ಸ್ ಬಳಿಕ ಪ್ರಧಾನಿಗೆ ಈಗ ಸೋಂಕು ತಗಲಿರುವಂತಹ ಪ್ರಕರಣ ದೃಢಪಟ್ಟಿದೆ. ಹೀಗಾಗಿ ಐಸೋಲೇಷನ್ ವಾರ್ಡ್ನಲ್ಲಿ ಬ್ರಿಟನ್ನ ಪ್ರಧಾನಿ ಬೋರಿಸ್ ಜಾನ್ಸನ್ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್. ಶಬೀರ್, ಬ್ರಿಟನ್ ಪ್ರಧಾನಿಗೂ ಕೂಡ ಈಗ ಸೋಂಕು ತಗಲಿದ್ದು ಅವರ ಬಗ್ಗೆ ಏನೆಲ್ಲ ಮಾಹಿತಿಗಳ ಲಭ್ಯ ಆಗ್ತಾ ಇದೆ? ದಿವ್ಯಾ, ಬ್ರಿಟನ್ ಪ್ರಧಾನಿ ಬೋರಿಸ್ ಜಾನ್ಸನ್ಗೆ ಈಗ ಕೊರೋನಾ ಪಾಸಿಟಿವ್ ಇರುವಂತದ್ದು ಪತ್ತೆಯಾಗಿರುವಂತದ್ದು ಈಗ ಬ್ರಿಟನ್ ಸರ್ಕಾರವೇ ಇದನ್ನ ಅಧಿಕೃತವಾಗಿ ಒಪ್ಪಿಕೊಂಡಿದೆ. ಈಗ ಅವರು ಐಸೋಲೇಷನ್ ನಲ್ಲಿ ಚಿಕಿತ್ಸೆಯನ್ನ ಕೂಡ ಪಡ್ಕೊಳ್ತಾ ಇದ್ದಾರೆ. ಏನು ಸೋಂಕು ಯಾವ ಮೂಲದಿಂದ ಬಂತು ಅನ್ನೋದು ಇನ್ನಷ್ಟೇ ಮಾಹಿತಿ ಗೊತ್ತಾಗಬೇಕಾಗಿದೆ. ಆದ್ರೆ ಅವರು ಇತ್ತೀಚೆಗೆ ಕ್ಯಾಬಿನೆಟ್ ಸಭೆ ಕೂಡ ನಡೆಸಿದ್ರು ಅನ್ನೋ ಮಾಹಿತಿ ಇರುವಂತದ್ದು. ಹಾಗಾಗಿ ಇತರೆ ಕ್ಯಾಬಿನೆಟ್ ಸಚಿವರು ಕೂಡ ಏನು ಕೊರೋನಾ ಟೆಸ್ಟ್ ಅನ್ನ ಈಗ ಮಾಡಲಾಗ್ತಾ ಇದೆ. ಸಾಕಷ್ಟು ಈಗ ಎಚ್ಚರಿಕೆಯನ್ನು ವಹಿಸಿ ಅವರಿಗೆ ಚಿಕಿತ್ಸೆಯನ್ನು ಕೂಡ ಮುಂದುವರಿಸಲಾಗ್ತಾ ಇದೆ. ದಿವ್ಯಾ, ಸೊ ಅಂದ್ರೆ ಈಗ ಸೋಂಕು ಕಂಡು ಅಂದ್ರೆ ಈ ತರದ ಲಕ್ಷಣಗಳು ಕಂಡು ಬಂದು ಎಷ್ಟು ದಿನ ಆಗಿತ್ತು ಅನ್ನೋ ಬಗ್ಗೆ ಮಾಹಿತಿ ಸಿಗ್ತಾ ಇದೆ? ಈಗಾಗಲೇ ಮೂರ್ನಾಲ್ಕು ದಿನಗಳಿಂದ ಅವ್ರಿಗೆ ಹುಷಾರಿರ್ಲಿಲ್ಲ ಅನ್ನೋ ಒಂದು ಮಾಹಿತಿ ಇತ್ತು. ಜೊತೆಗೆ ಅವರ ಸ್ಯಾಂಪಲ್ಸ್ ಅನ್ನು ಕೂಡ ಕಲೆಕ್ಟ್ ಮಾಡಿ ಲ್ಯಾಬ್ಗೆ ಕಳಿಸಲಾಗಿತ್ತು. ಈಗ ಇವತ್ತು ಅದರ ಅಧಿಕೃತ ಮಾಹಿತಿ ಬಂದಿರುವಂತದ್ದು. ಅವರಲ್ಲೂ ಕೂಡ ಕೊರೋನಾ ಸೋಂಕುಗಳು ಈಗ ಪಾಸಿಟಿವ್ ಆಗಿ ಕಂಡು ಬಂದಿರುವಂತದ್ದು ಈಗಷ್ಟೇ ಗೊತ್ತಾಗಿರುವಂತದ್ದು. ಆದ್ರೆ ಇದು ಹೇಗ್ ಬಂತು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿ ಇಲ್ಲ. ಆದ್ರೆ UKದಲ್ಲಿ ಈಗಾಗಲೇ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಸೋಂಕು ಹರಡ್ತಾ ಇರೋದ್ರಿಂದ ಬೇರೆ ಯಾವುದಾದ್ರೂ ಮೂಲದಿಂದ ಬಂತ ಅಥವಾ ಮನೆಯಲ್ಲೇ ಯಾರಿಗಾದ್ರೂ ಇತ್ತಾ ಅಥವಾ ಈ ಹಿಂದೆ ಕ್ಯಾಬಿನೆಟ್ ಸಭೆ ನಡೆಸಿದಂತ ಸಂದರ್ಭದಲ್ಲಿ ಇತರೆ ಯಾರಾದ್ರೂ ಸಚಿವರ ಮೂಲಕ ಏನಾದ್ರೂ ಪ್ರಧಾನಿಗೆ ಪಾಸಿಟಿವ್ ಸೋಂಕು ಏನಾದ್ರೂ ಬಂತ ಅನ್ನೋದು ಇನ್ನೂ ಕೂಡ ಸ್ಪಷ್ಟವಾಗಿ ಗೊತ್ತಾಗಿಲ್ಲ. ಆದ್ರೆ ಅವರ ಆರೋಗ್ಯದಲ್ಲಿ ಏರುಪೇರಾದಂತ ಹಿನ್ನೆಲೆಯಲ್ಲಿ ಅವರ ಸ್ಯಾಂಪಲ್ಸ್ ಅನ್ನ ಪಡೆದು ಲ್ಯಾಬ್ಗೆ ಕಳಿಸ್ಕೊಡ್ಲಾಗಿತ್ತು. ಈಗ ಆ ರಿಪೋರ್ಟ್ ಬಂದಿರುವಂತದ್ದು, ರಿಪೋರ್ಟ್ ನಲ್ಲಿ ಅವರಿಗೆ ಕೊರೋನಾ ಪಾಸಿಟಿವ್ ಇರುವಂತದ್ದು ಈಗ ಪತ್ತೆಯಾಗಿದೆ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ ಶಬೀರ್.